ಶ್ರೀಮಂತರು ಯಾರಲ್ಲ ಅಷ್ಟೇ, ಬಡವರಿಗೆ ಯಾರಿಗೂ ಒಬ್ಬ ಒಬ್ಬನೇ ಒಬ್ಬ ಬಡುವ ಮಾಡ್ಲಿಕ್ಕೆ ಬಯಸ್ತಾರೆ. ಪರಿಷ್ಕರಣೆ ಪ್ರಕ್ರಿಯೆ ಆರಂಭ ಅದನ್ನಿಲ್ಲ ಹೇಳಿದಲ್ಲ, ಅಂತ ಬಗ್ಗೆಲ್ಲ ಅಂತ ಹೇಳಿದ ಅಭಿಪ್ರಾಯ ಕೇಳಿದ್ರೆ ನಾನು ಅಭಿಪ್ರಾಯ ಹೇಳಿದ್ದೆ. ಅದ್ಯಾವ ಅಭಿಪ್ರಾಯ ಇವತ್ತು ಸರ್ಕಾರದಿಂದ ಪರಿಷ್ಕರಣೆ ಪ್ರಸ್ತಾವನೆಗಳು ಯಾವುದು ಕೂಡ ಸ್ಪಷ್ಟವಾಗಿ ಸರ್ಕಾರ ಮುಂದೆ ಇಲ್ಲ. ಆ ಚಿಂತನೆ ಒಂದು ಮಾಧ್ಯಮಗಳ ಮುಂದ ಜನಪದಗಳಿಂದ ನಡೆದಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇವತ್ತು ಶ್ರೀಮಂತರಿಗೆ ಎಂ ಬಿ ಪಡೆದಂತವ್ರಿಗೆ ಅದನ್ನ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಬಡವರಿಗೆ ಸಿಗ್ಬೇಕು. ಇನ್ನಷ್ಟು ಬಡವರು ಯಾರಾದ್ರೂ ಮನೆಯಲ್ಲಿ ಉಳಿದಿದ್ರೆ ಆ ಬಡವರನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಹೇಳಿ, ತಪ್ಪಾಗಿ ಏನಾದ್ರು ಬಡವರು ಅವ್ರು ಸೇರ್ಕೋಬೇಕು ಅಂತ ಅವ್ರು ನಾನು ಪರಿಷ್ಕರಣೆಗೆ ಪರಿಷ್ಕರಣೆ ಇಲ್ಲೇ ಲಕ್ಷಣೆ ಬಂದಿದೆ. ಪ್ರಸ್ತಾಪ ಆದ ಮೇಲೆ ಬಿಜೆಪಿ ಅದಕ್ಕೆ ಮತ್ತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳು ಇಲ್ಲಲ್ಲ, ಇದು ಗ್ಯಾರಂಟಿಗಳು ಪರಿಷ್ಕರಣೆ ಮಾಡ್ಬೇಕಂತ ಪ್ರಸ್ತಾವನೆ ನಮ್ಮ ಸರ್ಕಾರ ಮುಂದೆ ಇಲ್ಲ. ಅದೊಂದು ಚರ್ಚೆ ನಡೆದಿದೆ ಒಂದು ಪರಿಷ್ಕರಣೆ ಎಲ್ಲ ಮಾಧ್ಯಮದಲ್ಲಿ ಅಲ್ಲಿ ಅಲ್ಲಿ ಜನಪದಿಗಳು ಅವ್ರ ಸ್ಟೇಟ್ಮೆಂಟ್ ಇವ್ರ ಸ್ಟೇಟ್ಮೆಂಟು. ನನ್ನ ವೈಯಕ್ತಿಕದ್ದು ಕೂಡ ಒಂದು ಬಸನಗೌಡ ಪಾಟೀಲ್ ಅಂತ ಅವ್ರಿಗೆ ಹಾಕ್ಬೇಕಪ್ಪ, ಲಕ್ಷ್ಮಿ ಯೋಜನೆ ಆರ್ ಅಶೋಕ್ಗೆ ಹಾಕ್ಬೇಕು, ವಿಜೇಂದ್ರಗೆ ಹಾಕ್ಬೇಕು, ಯಡಿಯೂರಪ್ಪ ಅವ್ರಿಗೆ ಹಾಕ್ಬೇಕು, ಇವರು ಮಾತಾಡೋದಕ್ಕೆ ನಮ್ಗೆ ಹಾಕ್ಬೇಕು ಅಂತ ಕೇಳ್ತಾರ. ಅದ್ರ ಕಾಂಗ್ರೆಸ್ ಆ ಮೂಲಕ ಮತ್ತೆ ಮಕ್ಕಳ ಟೋಪಿ ಹಾಕ್ಬೇಕು ಮುಂದಾಗಿ ಮಕ್ಕಳ ಟೋಪಿ ಯಾರಿಗೆ ಬಡವ್ರಿಗೆ ಆಗ್ತಾ ಇಲ್ಲ ಬಡವ ಮಾಡೋದು. ನಾ ಎಂ ಬಿ ಪಾಟೀಲ್ ನಾನು ಒಂದು ಕೇಳ್ಬಿಡ್ತೀನಿ ನಿಮಗೆ ಬಸವರಾಜ್, ಎಂ ಬಿ ಪಾಟೀಲ್ಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಎಂ ಬಿ ಪಾಟೀಲ್ ಗೃಹಋಷಿ ಯೋಜನೆ ತುಂಬ ಸರ್ ನಾವು ತುಂಬ ಮಾಡಿ ನಿಜವಾಗಿ ಹೇಳ್ತಿರ್ತೇವೆ ನಾವೇ ನಮ್ಮ ನಮ್ಮ ತಂದು ಬಿಟ್ಬಿಡೋದು. ಆದ ಒಂದು ಬಿ ಪಿ ಎಲ್ ಕಾರ್ಡ್ ಆಶ್ಚರ್ಯ ಪಡ್ತೀರಿ, ಸೆಂಟ್ರಲ್ ಗವರ್ನಮೆಂಟ್ 42% ಏನಿದೆ ಬಿ ಪಿ ಎಲ್ ಕಾರ್ಡ್ ಹೆಂಗಾಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಎಂ ಬಿ ಪಾಟೀಲ್ ಮನೆಗೂ ಬಿ ಪಿ ಎಲ್ ಕಾರ್ಡ್ ನಿಮ್ಗೆ ಗೊತ್ತಿಲ್ಲ ಕೇಳಬೇಕಾಗಿತ್ತು ಮನೆ ಹೋಗಿ. ಕೊಟ್ಟಿದೀವಿ ಆದ್ರೆ ಈಗಲೂ ಕೂಡ ನಾನು ಹೇಳ್ತೇನೆ, ನಮ್ಮ ಒಂದು ಬರೀತವೆ ಗ್ಯಾರಂಟಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ತಪ್ಪು ಏನು ಬರೀಬೇಕು ಬಿಡ್ರಿ. ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಇವತ್ತು ದೇಶದ ಮಾರ್ಪಾಡು ಮಾಡುವಂತ ಯಾವುದೂ ನಮ್ಮ ಮುಂದೆ ಇಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಂಡಿವಿಜುವಲ್ ಅಭಿಪ್ರಾಯ, ಶ್ರೀಮಂತರು ಎಂ ಬಿ ಪಾಟೀಲ್ ಬಸವಗೌಡ ಪಾಟೀಲ್ ಹೆರನಾಳವರು ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ಆರ್ ಅಶೋಕ್ನಂತವ್ರಿಗೆ ಯಾರಿಗೆ ನಮ್ಮಂತವ್ರಿಗೆ ಇರುತ್ತೋ ಅವ್ರಿಗೆ ಕಳಿಸ್ತಾ ನಾವು ಹೋರಾಟ ಮಾಡ್ತೀವಿ. ಸರ್ ಈ 87% ಬಿ ಪಿ ಎಲ್ ಕಾರ್ಡ್ ಈಗಿನಿಂದ ಇರೋದಲ್ಲ ಸರ್, ಮೊದಲಿಂದ ಇರೋದು ಪರಿಷ್ಕರಣೆ ಈಗಲೇ ಬಂದಿರೋದಲ್ಲ. ಬಟ್ ಅದರ್ ಸ್ಟೇಟ್ಸ್ ನೀವು ಒಂದು ಚೆಕ್ ಮಾಡಿದ್ರಿ.